ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ, ನಾನು ಶಶಿಧರ್ ಭಟ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಇವತ್ತಿನ ಪ್ರಭುತ್ವದ ಕೇಂದ್ರ ಬಿಂದು ಅಂತ ಅಂದರೆ, ಇವತ್ತಿನ ಮೋದಿ ಸರ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಂತೆ ನಡೆಯುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳಿದ್ದನ್ನು ತಿರಸ್ಕರಿಸುವ ಯತ್ನವನ್ನು ಮಾಡಿದರೂ ಕೂಡ ಮೋದಿ ಸರ್ಕಾರ ಹಲವಾರು ಬಾರಿ ಹೊಡೆತ ತಿಂದು ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶರಣಾಗಿದೆ. ಇತ್ತೀಚೆಗೆ ನಡೆದ ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ BJP ಗೆಲ್ಲುವಂತೆ ಮಾಡಿದೆ, ಮಹಾಯುತಿ ಒಕ್ಕೂಟ ಗೆಲ್ಲುವಂತೆ ಮಾಡಿದೆ. ಆದ್ದರಿಂದ RSS ಮುಖ್ಯಸ್ಥರು ಆಡುವ ಮಾತು ಬಹಳ 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 ಮುಖ್ಯ, ಬಹಳ ಮುಖ್ಯ, ಬಹಳ ಮುಖ್ಯ. ಅವರು ನಿನ್ನೆ ನಾಗ್ಪುರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ರು. ಹಿಂದೂ ಸಮಾಜಕ್ಕೆ ಅವರೊಂದು ಕರೆ ನೀಡಿದ್ದಾರೆ, ಬಹಳ ಮುಖ್ಯವಾದ ಕರೆ ಅದು. ಅದೇನು? ಸೊ ಪ್ರತಿಯೊಂದು ಹಿಂದೂ ಕುಟುಂಬ ಇದ್ದೆ ಅದು ಕನಿಷ್ಠ 3 ಮಕ್ಕಳನ್ನು ಇರಬೇಕು. ಗರಿಷ್ಠ ಎಷ್ಟು ಅಂತ ಹೇಳಿಲ್ಲ, ಕನಿಷ್ಠ 3 ಮಕ್ಕಳಿರಬೇಕು. ಗರಿಷ್ಠ 6 ಆಗ್ಬೋದು, 8 ಆಗ್ಬೋದು, 10 ಆಗ್ಬೋದು, ಅವರವರ ಶಕ್ತಾನುಸಾರ ಮಕ್ಕಳು ಮಾಡಬೇಕು ಅಂತ ಕರೆ ನೀಡಿದ್ದಾರೆ. ಯಾಕೆ ಅಂದರೆ, ಅವರು ಮೋಹನ್ ಭಾಗವತರು ಹೇಳ್ತಾರೆ, ಹಿಂದೂ ಜನಸಂಖ್ಯೆ ಕುಸಿದ್ರೆ ಸಮಾಜ ನಾಶ ಆಗುತ್ತೆ. ಆದ್ದರಿಂದ ಹಿಂದೂ ಸಮಾಜವನ್ನು ಉಳಿಸುವ ದೃಷ್ಟಿಯಿಂದ ಹಿಂದೂಗಳೆಲ್ಲ ಮಕ್ಕಳನ್ನು ಮಾಡುವ ಕಾಯಕದಲ್ಲಿ ತೊಡ್ಕೋಬೇಕು. ನಿಮಗೆ ಉಳಿದ ಯಾವುದೇ ಕೆಲಸ ಇದ್ದರೂ ದಯವಿಟ್ಟು ಬಿಟ್ಟು ಮಕ್ಕಳನ್ನು ಮಾಡೋದಕ್ಕೆ ನೀವು ನಿರತರಾಗಿ ಅಂಥೇಳಿ ಅವರು ಕರೆ ನೀಡಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ಒಂದು ಕೇಂದ್ರ ಸರ್ಕಾರ ಏನೋ ಒಂದು ಸಮೀಕ್ಷೆಯನ್ನು ನಡೆಸ್ತು, ಆ ಸಮೀಕ್ಷೆಯ ಪ್ರಕಾರ ಮಹಿಳೆಯ ಜನ್ಮ ನೀಡುವ ಮಕ್ಕಳ ಪ್ರಮಾಣ ಏನಿದೆ ಅದು 2ಕ್ಕೆ ಇಳಿಕೆಯಾಗಿದೆ. ಮಹಿಳೆಯರು ಅಂದರೆ ಸಾಧಾರಣವಾಗಿ ಹಿಂದೂ ಒಟ್ಟಾರೆ ಮಹಿಳೆಯರು 2 ಮಕ್ಕಳನ್ನು ಹೇರ್ತಾ ಇದ್ದಾರೆ. ಸೊ ಈ ಒಂದು ಜನಸಂಖ್ಯಾ ಬೆಳವಣಿಗೆ ದರ ಏನಿದೆ ಅದು ಕುಸಿದ್ರೆ ಹಿಂದೂ ಸಮಾಜ ನಾಶ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ತಮ್ಮ ಕೆಲಸವನ್ನು ಬಿಟ್ಟು ಮಕ್ಕಳನ್ನು ಮಾಡುವ ಕಾಯಕದಲ್ಲಿ ತೊಡಗಬೇಕು ಅಂತ ಗೌರವಾನ್ವಿತ ಮೋಹನ್ ಭಾಗವತ್ ಅವರು ಕರೆ ನೀಡಿದ್ದಾರೆ. ಹಾಗಿದ್ರೆ ಹೇಗೆ ಅದು? ಅದ್ರ ಬಗ್ಗೆ ಕೆಲವೊಂದು ವಿವರ ನೀಡಿಲ್ಲ, ನನಗೆ ಆ ವಿವರವನ್ನು ತಿಳ್ಕೋಬೇಕು ಅಂತ ಬಹಳ ಆಸೆ. ಒಂದು, ಹಿಂದೂ ಸಮಾಜದಲ್ಲಿ ಯಾವುದೇ ಬ್ರಹ್ಮಚಾರಿಗಳು ಇರಬೇಕೋ ಬೇಡ? ಬ್ರಹ್ಮಚಾರಿಗಳಿದ್ರೆ ಮಕ್ಕಳು ಕಡಿಮೆ ಆಗುತ್ತೆ. ಸೊ ಬ್ರಹ್ಮಚಾರಿಗಳು ಇರಬೇಕೋ ಬೇಡವೋ ಒಂದು ಪ್ರಶ್ನೆ. ಎರಡನೇದಾಗಿ, ಮದುವೆಯಾಗಿ ಹೆಂಡತಿ ಬಿಟ್ಟವರು ವಾಪಸ್ ಕರೆಸ್ಕೋಬೇಕಾ? ಇದು ದೇಶದ ಎಲ್ಲ ರಾಜಕಾರಣಿಗಳಿಗೆ BJP ನಾಯಕರಿಗೆ ಅಪ್ಲೈ ಆಗುತ್ತಾ? BJP ಸಚಿವರು, ಪಂಚಪ್ರಧಾನರು, ಅವರಿಗೆಲ್ಲ ಇದು ಅಪ್ಲೈ ಆಗುತ್ತೆ? ಹೆಂಡತಿ ಬಿಟ್ಟವರು ವಾಪಸ್ ಕರೆಸ್ಕೋಬೇಕಾ? ಸೊ ಅವ್ರು ಕರೆಸ್ಕೊಬಂದು ನಂತರ ಮಕ್ಕಳನ್ನು ಮಾಡುವ ಕಾಯಕದಲ್ಲಿ ತೊಡಗಬೇಕಾ? ಸೊ ಅದರಂತೆ RSSನಲ್ಲಿ ಬಹಳಷ್ಟು ಜನ ಬ್ರಹ್ಮಚಾರಿಗಳು ಇರ್ತಾರೆ ಅಂತ ನಾನು ಕೇಳಿದ್ದೇನೆ. ಸೊ ಮೋಹನ್ ಭಾಗವತರು ಬ್ರಹ್ಮಚಾರಿಗಳು ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಅದರಂತೆ ಸೊ RSSನಲ್ಲಿ 2ನೇ ಸ್ಥಾನದಲ್ಲಿರುವ ನಮ್ಮವರೇ ಆದ ದತ್ತಾತ್ರೇಯ ಹೊಸಬಾಳೆಯವರಿಗೆ ಮದುವೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಸೊ ಹೀಗೆ ಬ್ರಹ್ಮಚಾರಿಗಳಾದವರನ್ನು ಮಕ್ಕಳನ್ನ ಮಾಡುವ ಕಾಯಕದಲ್ಲಿ ತೊಡಗಿಸುವುದು ಹೇಗೆ, ಈ ಬಗ್ಗೆನೂ ಕೂಡ ಮೋಹನ್ ಭಾಗವತರು ಇನ್ನೂ ವಿವರ ಕೊಟ್ಟಿಲ್ಲ. ಸೊ BJP ಮತ್ತು ಅವರ ಸಂಘ ಪರಿವಾರದಲ್ಲಿ ಎಷ್ಟು ಜನ ಬ್ರಹ್ಮಚಾರಿಗಳಿದ್ದಾರೆ? ಅವರ ಸಂಘ ಪರಿವಾರದ ಬೇರೆ ಬೇರೆ ಶ್ರೀರಾಮ್ ಸೇನೆ ಮುತಾಲಿಕ್ ಅವರು, ಅವರಿಗೆ ಮದುವೆ ಆಗಿದೆಯೋ, ಎಷ್ಟು ಮಕ್ಕಳಿದ್ದಾರೆ ವಿವರ ಗೊತ್ತಿಲ್ಲ ನನಗೆ. ಸೊ ಹೀಗೆ ಒಂದೊಮ್ಮೆ ಅವರಿಗೆ ಮದುವೆ ಆಗದಿದ್ದರೆ ಅವರನ್ನು ಮಕ್ಕಳನ್ನು ಮಾಡುವುದಕ್ಕೆ ಇಳಿಸುವುದು ಹೇಗೆ? ಅಥವಾ ಮೋಹನ್ ಭಾಗವತರು ಯಾರು ಈ ಬ್ರಹ್ಮಚಾರಿಗಳೆಲ್ಲ ಇದ್ದಾರೆ ಅವರು ಸುಮ್ಮನಿರಲಿ, ಉಳಿದ ಹಿಂದೂ ಸಮಾಜದವರು ಮಕ್ಕಳು ಮಾಡಿ 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 ಅವರಿಗೆ ಅನ್ನ ಹಾಕೋದಕ್ಕೂ ಆಗಲಿ ಸಾಯಲಿ ಅಂತ ಇದ್ದಾರೆ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಆ ಕ್ಲಾರಿಟಿ ಅವರ ಇದರಲ್ಲಿಲ್ಲ. ಅದರ ಜೊತೆಗೆ ಮೋದಿ ಸಂಪುಟದಲ್ಲಿ ಎಷ್ಟು ಜನ ಬ್ರಹ್ಮಚಾರಿಗಳಿದ್ದಾರೆ ಅಲ್ವಾ? ಅದರಂತೆ ರಾಜ್ಯದ BJP ಸರ್ಕಾರಗಳಿದೆ, ನಾಯಕರುಗಳಿದ್ದಾರೆ, ಅವರಲ್ಲಿ ಎಷ್ಟು ಜನ ಬ್ರಹ್ಮಚಾರಿಗಳಿದ್ದಾರೆ ಗೊತ್ತಿಲ್ಲ ನನಗೆ. ಅದರಂತೆ
ನಮ್ಮ ಫಾರ್ ಎಕ್ಸಾಂಪಲ್ ಕೇಂದ್ರದಲ್ಲಿ ಕುಮಾರಿ ಶೋಭಾ ಕರಂದ್ಲಾಜೆಯವರಿದ್ದಾರೆ, ಅವರೆಲ್ಲ ಮದುವೆ ಆಗಬೇಕು ಅಂತ ಮೋಹನ್ ಭಾಗವತರು ಕರೆ ನೀಡ್ತಾರೆಯೇ? ಅವರೆಲ್ಲ ಮದುವೆಯಾಗಿ ಮಕ್ಕಳನ್ನು ಹುಟ್ಟಿಸ್ಲಿ ಅಂತ ಮೋಹನ್ ಭಾಗವತರು ಕರೆ ನೀಡ್ತಾರೆಯೇ? ನನಗೆ ಈ ಬಗ್ಗೆ ಕೂಡ ವಿವರ ಗೊತ್ತಿಲ್ಲ. ಆದರೆ ನೀವು ಹಿಂದೂ ಸಮಾಜ ಅತಿ ಹೆಚ್ಚು ಮಕ್ಕಳನ್ನು ಮಾಡಬೇಕು ಅಂದರೆ ಸೊ ಮೂರು, ಕನಿಷ್ಠ ಮೂರು ಮ್ಯಾಕ್ಸಿಮಮ್ ಇಲ್ಲ, ಅದಕ್ಕೆ ಕನಿಷ್ಠ ಮೂರು ಮ್ಯಾಕ್ಸಿಮಮ್ ಇಲ್ಲ. ಈಗ ಈ ವಿದೇಶಗಳಲ್ಲಿ ಈ ಬಸ್ ಓಡಿಸೋದಕ್ಕೆಲ್ಲ ನಮ್ಮಲ್ಲಿ ಯು ಸಿ ಗರಿಷ್ಠ ಇರುತ್ತೆ. ನೀವು ಇಲ್ಲಿ 50 ಕಿಲೋಮೀಟರ್ 60 ಕಿಲೋಮೀಟ್ರಕ್ಕಿಂತ ವೇಗವಾಗಿ ಹೋಗಕ್ಕೂಡುದು ಅಂತ ಹಾಕ್ತೀವಿ. ಆದರೆ ಅಮೇರಿಕದಲ್ಲ ರಿವರ್ಸ್ ಇರುತ್ತೆ, ಕನಿಷ್ಠ ಇಷ್ಟು ಫಾಸ್ಟ್ ಹೋಗಬೇಕು, ಗರಿಷ್ಠ ಇಲ್ಲ, ಅದಕ್ಕೆ ಗರಿಷ್ಠ ಇಷ್ಟು. ಅಮೇರಿಕದಲ್ಲಿ ನೀವು ಇದ್ದರೆ ಸೊ ಈ ರಸ್ತೆಯಲ್ಲಿ ಕನಿಷ್ಠ 90 ಕಿಲೋಮೀಟ್ರಕ್ಕೆ 100 ಕಿಲೋಮೀಟ್ರ್ ಹೋಗಲೇಬೇಕು ಅಂತ ಹಾಕಿರ್ತಾರೆ. ಅದೇ ರೀತಿ ಸೊ ಮೋಹನ್ ಭಾಗವತರು ಕೂಡ ಕನಿಷ್ಠ ಹಾಕಿದ್ದಾರೆ, ಗರಿಷ್ಠ ಹಾಕಿಲ್ಲ. ಕನಿಷ್ಠ ಇಷ್ಟು ಜನ ಇಷ್ಟು ಮಕ್ಕಳನ್ನು ಮಾಡಬೇಕು ಅಂತ. ಸೊ ಅದರ ಜೊತೆಗೆ ಹಿಂದೂಗಳಿಗೆ ಮಕ್ಕಳನ್ನು ಮಾಡುವ ಶಕ್ತಿಯನ್ನು ಕೂಡ ತುಂಬಬೇಕಾಗಿದೆ. ಮೋಹನ್ ಭಾಗವತರ ಮಾತನ್ನು ನಾನು ಭಾಳ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇನೆ. ಸೊ ಮಕ್ಕಳು ಮಾಡುವ ಶಕ್ತಿಯನ್ನು ತುಂಬುವುದಕ್ಕೆ ಅವರಿಗೆ ಯಾವ ಔಷಧೋಪಚಾರಗಳನ್ನು ಮಾಡಬೇಕು, ಅದು ಭಾಳ ಭಾಳ ಮುಖ್ಯವಾದ್ದು. ಅದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗಿದೆ. ಸೊ ವಯಾಗ್ರ ವಿದೇಶಿದ್ದು ನಾವು ತಗೊಳ್ಳಲ್ಲ, ಅದಕ್ಕೆ ರಾಮದೇವ್ ಇದ್ದಾರೆ ನಮ್ಮಲ್ಲಿ. ಸೊ ರಾಮದೇವ್ ಅವರ ಔಷಧಗಳನ್ನು ಕಡ್ಡಾಯ ಮಾಡಬಹುದಾ? ಯಾಕಂದರೆ ಹಿಂದೂಗಳಿಗೆ ಈ ರಾಮದೇವ್ ಅವರ ಔಷಧಿನ ಕಡ್ಡಾಯ ತೆಗೆದುಕೋಬೇಕು. ಯಾಕಂದರೆ ಅವ್ರು ಕಡ್ಡಾಯವಾಗಿ 3 ಮಕ್ಕಳು ಮಾಡಬೇಕು. ಇಸ್ ಈ ಒಂದಕ್ಕೊಂದು ಇಟ್ಸ್ ರಿಲೇಟೆಡ್, ಕೋ ರಿಲೇಟೆಡ್. ಆದರೆ ಈ ರಾಮದೇವ್ ಅವರ ಔಷಧಿ ತೆಗೆದುಕೊಂಡು ಮಕ್ಕಳಾಗುವುದಿದ್ದರೆ ಆಗ್ತಾ ಇದ್ದರೆ ಅದು ಅಲ್ಪಸಂಖ್ಯಾತರಿಗೆ ಸಿಗದಿದ್ದಾಗ ನೋಡ್ಕೋಬೇಕು. ವೆರಿ ಸೀರಿಯಸ್ ಥಿಂಗ್. ಸೊ ಅದರ ಜೊತೆಗೆ ನಮ್ಮ ಪ್ರಧಾನಿಯವರು ಪಾರ್ಲಿಮೆಂಟ್ನಲ್ಲಿ ಕಳೆದ ವರ್ಷ ಅನ್ಸುತ್ತೆ ಒಂದು ಮಾತನ್ನು ಹೇಳಿದರು, ಅದು ಅಲ್ಪಸಂಖ್ಯಾತರು ಬರೇ ಮಕ್ಕಳು ಮಾಡೋದರಲ್ಲಿ ನಿರತರಾಗಿರ್ತಾರೆ, ಅವ್ರಿಗೆ ಬೇರೆ ಇಲ್ಲ ಅನ್ನೋ ವ್ಯಂಗ್ಯವಾಗಿ ಅವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ಸೊ ಈಗ ಆ ಮಾತಿಗೆ ಏನು ಪ್ರಧಾನಿಯವರು ಆ ಮಾತನ್ನು ವಾಪಸ್ ತಗೋತಾರ ಅಲ್ವಾ? ಅಥವಾ ಮುಸ್ಲಿಮರು ಹೆಚ್ಚು ಮಕ್ಕಳನ್ನು ಮಾಡುವಂತಿಲ್ಲ ಅಂತ ಕಾನೂನು ಮಾಡಿ ಹಿಂದೂಗಳು ಕನಿಷ್ಠ, ಆರ್ ಎಸ್ ಎಸ್ ಮುಖ್ಯಸ್ಥರು ಹೇಳಿದಾಗೆ ಸೊ ಹಿಂದೂಗಳು ಕನಿಷ್ಠ 3 ಮಕ್ಕಳನ್ನು ಮಾಡಬೇಕು, ಮ್ಯಾಕ್ಸಿಮಮ್ ಇಷ್ಟು ಅಂತಿಲ್ಲ. ಸೊ ಮುಸ್ಲಿಮರು ಉಳಿದ ಅಲ್ಪಸಂಖ್ಯಾತರು ಗರಿಷ್ಠ 1 ಮಕ್ಕಳು, ಅದಕ್ಕೂ ಜಾಸ್ತಿ ಮಾಡೋಂಗಿಲ್ಲ, ಮಕ್ಕಳೇ ಮಾಡಬಾರದು. ಈ ರೀತಿ ಕಾನೂನನ್ನು ಮಾಡೋದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೂಚನೆ ನೀಡುತ್ತಾ? ನೀಡಿದರೂ ನೀಡ್ಬೋದು, ಯಾಕಂದರೆ ಮೋಹನ್ ಭಾಗವತರ ಹೇಳಿಕೆ ಅಂತಂದರೆ ಅದು ಪರಮವಾದದ್ದು, ಅದನ್ನು ಯಾರೂ ಕೂಡ ತಿರಸ್ಕರಿಸೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಇವತ್ತಿನ ಪ್ರಭುತ್ವವಂತೂ ಅದನ್ನು ತಿರಸ್ಕರಿಸೋಕ್ಕೆ ಸಾಧ್ಯವೇ ಇಲ್ಲ. ಅವರು ಮಾತನಾಡುವುದೇ ವೇದವಾಕ್ಯ, ಅವರೇನು ಹೇಳ್ತಾರೋ ಅದೇ ಪರಮವಾದದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಅದು ದೇಶಭಕ್ತಿಯ ಪ್ರತೀಕ. ದೇಶಭಕ್ತಿ ಏನಿದೆ ಅವರೇನೆ, ಇನ್ಯಾರಿಗೂ ದೇಶಭಕ್ತಿ ಇಲ್ಲ, ಆಯಿತಾ? ಸೊ ದೇಶಭಕ್ತರ ಹೇಳುವುದರಿಂದ ಅವರ ಹತ್ರ ಅಧಿಕಾರ ಇರುವುದರಿಂದ ಅವರ ಮಾತನ್ನು ನಾವು ಮಾನ್ಯ ಮಾಡಲೇಬೇಕಾಗತ್ತೆ. ಸೊ ಅದರ ಜೊತೆಗೆ ಸೊ ಇದಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕಬಹುದು ಅಂತ ಅನಿಸುತ್ತೆ. ನಾನು ಮೋಹನ್ ಭಾಗವತರಿಗೆ ಸಲಹೆ ಕೊಡ್ತೇನೆ, ಅತಿ ಹೆಚ್ಚು ಮಕ್ಕಳ ಮಾಡುವವರಿಗೆ ಸೊ ಒಂದು ಪ್ರಶಸ್ತಿ ಕೊಡುವಂಥದ್ದು, ಯಾವ್ದಾದ್ರು ಒಂದು ಪ್ರಶಸ್ತಿಯನ್ನು ಕೊಡಿಸ್ಬೋದು ಅನಿಸುತ್ತೆ ಮೋಹನ್ ಭಾಗವತರಿಗೆ ಮತ್ತು ಆರ್ ಎಸ್ ಎಸ್ನವರಿಗೆ. ನನ್ನ ಸಲಹೆ, ಅತಿ ಹೆಚ್ಚು ಮಕ್ಕಳು ಯಾರು 8 ಮಕ್ಕಳು 10 ಮಕ್ಕಳು ಮಾಡಿದರೆ ಅವರಿಗೆ ಹಿಂದೂಗಳು ಮಾತ್ರ ಆಗಿರಬೇಕು, ಅವರಿಗೆ ಪ್ರಶಸ್ತಿ. ಹಾಗೆಯೇ ಯು ಸಿ ಯಾರ್ಯಾರು ಅತಿ ಹೆಚ್ಚು ಮಕ್ಕಳು ಮಾಡ್ತಾರೆ ಅವರಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡೋದು. ಕನಿಷ್ಠ 1-2 ಮಕ್ಕಳನ್ನು ಹಿಂದೂಗಳು ಮಾಡಿದರೆ ಅವ್ರಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ಸರ್ಕಾರಿ ನೌಕರಿ ಇಲ್ಲ. ಸರ್ಕಾರಿ ನೌಕರಿ ಬೇಕೋ, ಕನಿಷ್ಠ 3ಕ್ಕಿಂತ ಜಾಸ್ತಿ ಹೆಚ್ಚು ಮಕ್ಕಳನ್ನು ಮಾಡಬೇಕು ಅಂತ ಒಂದು ಕಾನೂನನ್ನು ಮಾಡ್ಬೋದು ಅನಿಸುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ನನಗೆ ಆಲೋಚನೆಗೆ ಬರೋದು, ಒಂದೇ ಹೆಂಡತಿಯಿಂದ ಒಬ್ಬಳಿಂದಲೇ ಹೆಚ್ಚು ಮಕ್ಕಳನ್ನು ಹೆರೋಕ್ಕೆ ಸಾಧ್ಯ ಆಗಿದ್ದರೆ ಅವಾಗ ಏನು ಮಾಡಬೇಕು? ಬಹುಪತ್ನಿತ್ವವನ್ನು ಹಿಂದೂಗಳಿಗೆ ಜಾರಿ ಮಾಡೋದು ಒಳ್ಳೇದಲ್ವ? ಮೋಹನ್ ಭಾಗವತರು ಆರ್ ಎಸ್ ಎಸ್ ಹೇಳಬೇಕು. ಸೊ ಆ ಮೂಲಕ ಅತಿ ಹೆಚ್ಚು ಮಕ್ಕಳನ್ನು ಇರುವಂಥದ್ದು. ಅದ್ರ ಜೊತೆಗೆ ಇದಕ್ಕೆ ಒಂದು ಕಮಿಟಿ ಗಿಮಿಟಿ ಮಾಡಿ ದಕ್ಷಿಣ ಭಾರತದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ ಅಂತೇಳಿ ಚಂದ್ರಬಾಬು ನಾಯ್ಡು ಅವರು ಹೇಳಿದರು. ಅವರು ಬಿ ಜೆ ಪಿಯ ಜೊತೆ ಸಂಬಂಧ ಮಾಡಿದ್ಮೇಲೆ ಅವರಿಗೂ ಭಾಳ ಮುಖ್ಯವಾಗಿ ಸಿ ಮಕ್ಕಳ ವಿಚಾರ ಕಾಡ್ತಾ ಇತ್ತು. ದಕ್ಷಿಣ ಭಾರತದಲ್ಲಿ
ಸೊ ಮಕ್ಕಳ ಸಂಖ್ಯೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ದಕ್ಷಿಣ ಭಾರತೀಯರು ಹೆಚ್ಚೆಚ್ಚು ಮಕ್ಕಳನ್ನು ಮಾಡಬೇಕು ಅಂತ ಚಂದ್ರಬಾಬು ನಾಯ್ಡು ಕರೆ ನೀಡಿದರು. ಆದರೆ ಅವರು ಹಿಂದೂ ಮತ್ತು ಮುಸ್ಲಿಮ್ ನಡುವೆ ವ್ಯತ್ಯಾಸ ಹೇಳಿರಲಿಲ್ಲ, ಕೇವಲ ಹಿಂದೂಗಳು ಮಾತ್ರ ಮಕ್ಕಳು ಮಾಡಬೇಕು ಅಂತ ಚಂದ್ರಬಾಬು ನಾಯ್ಡು ಹೇಳಿಲ್ಲ. ಅವ್ರು ಯಾಕೆ ಹೇಳಿಲ್ಲ ಅನ್ನೋಕ್ಕೂ ಕಾರಣ ಇದೆ, ಯಾಕೆಂದರೆ ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಮರು ಚಂದ್ರಬಾಬು ನಾಯ್ಡು ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ, ಬೆಂಬಲಿಸಿದ್ದಾರೆ. ಆ ಕಾರಣಕ್ಕೆ ಅವ್ರಿಗೆ ಆ ವೋಟ್ ಬ್ಯಾಂಕ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆದ್ದರಿಂದ ಜನರಲ್ ಆಗಿ ಮಕ್ಕಳು ಮಾಡಿ ಅಂತ ಅವ್ರು ಕರೆ ನೀಡಿದ್ದಾರೆ. ಅಂದರೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಇಬ್ಬರೂ ಮಕ್ಕಳು ಮಾಡಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ನೋದು ಅವರ ಆಸೆ. ಉಳಿದಂತೆ ದಕ್ಷಿಣ ಭಾರತದ ಯಾವುದೇ ಮುಖ್ಯಮಂತ್ರಿ ಈ ಮಕ್ಕಳು ಮಾಡೋ ಬಗ್ಗೆ ಕರೆ ನೀಡಿಲ್ಲ, ನಾನು ಗಮನಿಸಿದಾಗ ಯಾವುದೇ ಮುಖ್ಯಮಂತ್ರಿಗಳು ಕೂಡ ನೀಡಿಲ್ಲ. ಅದರಂತೆ RSS ಕಾರ್ಯಕರ್ತರಾಗಿರುವಂಥ ಕರ್ನಾಟಕದ ನಾಯಕರು CT ರವಿ ಇದ್ರ ಬಗ್ಗೆ ಮಾತನಾಡಬೇಕಾಗಿತ್ತು, ಇನ್ನೂ ಮಾತಾಡಿಲ್ಲ. ಸೊ ವಿಜಯೇಂದ್ರ ಅವ್ರು ಯಾರೂ ಮಾತಾಡಿಲ್ಲ. ಅವರೆಲ್ಲ ಬಂದು ಕೂತ್ಬಿಟ್ಟು ಎಷ್ಟು ಮಕ್ಕಳು ಮಾಡಬೇಕು, ಹೇಗೆ ಮಕ್ಕಳು ಮಾಡಬೇಕು, ಮಕ್ಕಳಾಗದಿದ್ದರೆ ಏನು ಮಾಡಬೇಕು, ಅದಕ್ಕೆ ರಾಮದೇವ್ ಔಷಧಿಯನ್ನು ಉಚಿತವಾಗಿ ಹಂಚಬಹುದಾ, ಇಸಿ ಹಿಂದೂಗಳಿಗೆಲ್ಲ ಉಚಿತವಾಗಿ ರಾಮದೇವ್ ಔಷಧವನ್ನು ಕೊಡುವ ಮೂಲಕ ಅವರಿಗೆ ಮಕ್ಕಳನ್ನು ಮಾಡುವ ಶಕ್ತಿಯನ್ನು ತುಂಬುವಂಥದ್ದು, ಅದಕ್ಕೆ ಏನು ಮಾಡಬೇಕು, ಈ ಬಗ್ಗೆ ವಿವರಗಳು ಬರಬೇಕಾಗಿದೆ. ಅದು ಮೋಹನ್ ಭಾಗವತ್ ಸುಮ್ಮ ನಿನ್ನೆ ಅವರು ಭಾಷಣದಲ್ಲಿ ಹೇಳಿದ್ದರಿಂದ ಅದರ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡ್ಬೋದು ಅನಿಸುತ್ತೆ. ಅದರಂತೆ ಸಂಘ ಪರಿವಾರ ಗಂಭೀರವಾಗಿ ಆಲೋಚನೆ ಮಾಡ್ಬೋದು ಮೋಹನ್ ಭಾಗವತ್ ಹೇಳದಿರೋದ್ರಿಂದ. ಸೊ ಈ ವಿಚಾರದಲ್ಲಿ ಸೊ ಶ್ರೀರಾಮ್ ಸೇನೆಯ ಮುತಾಲಿಕ್ ಅವರು ನಮ್ಮವರೇ ಆದ ಶೋಭಾ ಕರಂದ್ಲಾಜೆ ಅವರು ಯಾರ್ಯಾರು ಮದುವೆ ಆಗಿಲ್ಲ ಅವರು ಮದುವೆ ಆಗುವ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಅಥವಾ ಎಷ್ಟೆಷ್ಟು ಮಕ್ಕಳು ಮಾಡಬೇಕು, ಕನಿಷ್ಠ 3 ಮಕ್ಕಳನ್ನು ಮಾಡೋದು ಹೇಗೆ ಅನ್ನೋ ತೀರ್ಮಾನವನ್ನು ತಗೋಬೋದು ಅಂತ ನನಗೆ ಅನಿಸುತ್ತೆ. ಸೊ ಮೋಹನ್ ಭಾಗವತರ ನೆಕ್ಸ್ಟ್ ಇದ್ರ ಬಗ್ಗೆ ವಿವರ ಕೊಡ್ತಾರೆ. ಚಂದ್ರಬಾಬು ನಾಯ್ಡು ಅವರು ಕೂಡ ವಿವರ ಕೊಡಬಹುದು ಎಷ್ಟು ಮಕ್ಕಳು ಮಾಡಬೇಕು ಏನು ಮಾಡಬೇಕು ಅಂತ. ಭಾಳ ಗಂಭೀರವಾದ ವಿಚಾರ, ಭಾಳ ಅದ್ಭುತವಾದ ಸಲಹೆಯನ್ನು ಮೋಹನ್ ಭಾಗವತ್ ನೀಡಿದ್ದಾರೆ. ಈ ಸಲಹೆ ಅನುಷ್ಠಾನ ಬಿಸಿ ದೆಹಲಿಯಿಂದ ಎಲ್ಲ ಸಚಿವರುಗಳ ಮನೆಗಳಿಂದ BJP MLAಗಳು MPಗಳ ಮನೆಗಳಿಂದ ಇದು ಶುರುವಾಗಲಿ, ಎಲ್ಲರೂ ಕೂಡ ಮಕ್ಕಳು ಮಾಡುವ ಕಾಯಕದಲ್ಲಿ ನಿರತರಾಗಲಿ ಅಂತ ಆಶಿಸ್ತಾ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ದಯವಿಟ್ಟು ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.